ಜನಸಂಘ ಗ್ರಾಮದ ಹೌದು ಗೋರೆ ಹಿರಿಯರಲ್ಲಿ ಸುತ್ತಮುತ್ತಲು ಆಗಮಿಸಿ ಬಂದಿರತಕ್ಕಂತ ಎಲ್ಲಾ ಕಲಾಭಿಮಾನಿಗಳಲ್ಲಿ ಕಲಾರಸಿಕರಿಗೆ ಕೂಡ ಎರಡನೇ ಸಂದರ ನಮಸ್ಕಾರಗಳನ್ನು ತಮ್ಮ ಮುಂದೆ ಹೇಳುತ್ತಾ ಹೇಳುತ್ತೀನಿ ಮಾತು ಹೇಳುತ್ತಾ ವ್ಯವಹಾರಗಳು ಎಲ್ಲಿಗೆ ಬಂದು ನಿತ್ಯವಾಗದು ಸದತ್ಯವಂತಕ್ಕಂತ ವಿಚಾರ ತಮ್ಮ ಮುಂದೆ ಬರ್ತದೆ ಹೌದು ಹೌದ್ರಿಪ್ಪ ದೈವದ ಅಪ್ಪಣೆಯನ್ನು ತಗೊಂಡು ಯಾರು ಮಾಡಿದ್ರು ಈ ತಲಸಂಗ ಗ್ರಾಮದ ಹೌದು ಈ ಮನೆ ಮಾಲೀಕರ ಪೌನೇರಾಗಿರತಕ್ಕಂತವರು ಒಬ್ಬರಾದಾಗ ಶಿವಸ್ಥಾನದಲ್ಲಿ ಸೇವೆ ಮಾಡತಕ್ಕಂತ ಅರಟಾಳ ಸಂಘದಲ್ಲಿ ಅದ್ಭುತ ಕಲಾವಿದರಾಗಿರತಕ್ಕಂತ ಮಾಡು ಮಾಸ್ತರ ಹೌದು ಅನ್ನ ದಾನ ವಿದ್ಯೆ ದಾನಗಳ ಎಡೆಡ್ರಿ ಹೌದು ಅದರಾಗ ಒಂದು ಹಿಡಕೊಂಡು ನೀವು ಬಿಡ್ರಿ ಅಂತಕ್ಕಂತ ಮಾತನ್ನು ಹೇಳಿದಾಗ अन्नदान ना हिडकोंड अदक्के वचन रूपदल्लि शरणरु संतरु मा तत्त्वज्ञानिगळु हेळतक्कंत वचन अदु इदु मातन शरण मास्तर हौदु निरल्ल बहळ बेतनेग अभ्यास माडिरि हौदु माडार माडार नावु निम्मत्त अभ्यास नावु बेतनेग माडिदंद्र करे हौदु बीज बीत नम्ला गुरुत गुरुत कलते बंदे मेल बीतु मलिक नम मेल हड़ी अद बल चंद हूप कस तेडू बेड हा नोड़क अन्नदान अन्नदान अन्नवे प्राण सर्वज्ञ महात्मा हेतक वचन हंगे ज्ञान वचन रूप से महात्मर हेतक विषय प्रस्ताव में उदाहरण नम शरण मास्तर अतार शिवर मास्तर वचन ना नो हेल्ते बरदा केतार ಬರದಂಗೆ ನಡೆದು ಸರ ಜಗತ್ತದೊಳಗೆ ಯಾರಿಗೆ ಆಗಂಗಿಲ್ಲ ಹೌದು ಆಗೋದಿಲ್ಲರಿಪ್ಪ ನಡೆದಂತೆ ನಡೆಲಕ್ಕೂ ಬರೋದಿಲ್ಲ ಜಗತ್ತದೊಳಗೆ ಯಾರಿಗೆ ಬರಂಗಿಲ್ಲ ಆ ನೀವು ಹಿಡ್ಕೊಂಡ್ರಿ ಹೌದು ವಿದ್ಯಾದಾರ ಹಿಡ್ಕೊಂಡು ಹೌದು ಅನ್ನ ಹವಸ್ತನ ಅನ್ನ ಎದಕೋ ಬರಂಗಿಲ್ಲ ಅಂತಕಂತ ಮಾತನ್ನ ಅದ ಹೇಳಿರಿ ಅದ ಹರಿಸಿದನ್ನ ಯಾರು ಅಂದ್ರು ಹೇಳ ಆ ಅಂತ ಹಲಚನ ಅನ್ನ ಯಾರು ಅಂತ ಕೇಳಿದ್ರೆ ಹೇ ಮರಟ್ಟಿ ಮಲ್ಲಮ್ಮನ ಕೈಯಿಂದ ಶ್ರೀಶೈಲಿ ಮಲ್ಲಿಕಾರ್ಜುನ ಉಂಡ ಅಮೃತ ಮಾಡಿ ಉಂಡಾಗ ಅದಕ್ಕೆ ಸುಮಾರ ತೀರಿನ ಅಲ್ಲಕ್ಕೆ ಬರುದಿಲ್ಲ ಯಾವ ತಾರಿಕೋಟೆ ತಾಲೂಕ ನೂತನ ತಾರಿಕೋಟೆ ತಾಲೂಕ ಬಂಡಪ್ಪನಲ್ಲಿ ಸಾಲರುಗಳಿ ಸದ್ದೆ ಈ ವರ್ಷ ಜಾತ್ರೆ ಮಾಡಿರ್ತಕ್ಕಂತ ಉಳಿದಿರ್ತಕ್ಕಂತ ಅಂಬಲಿಗಳ ಗಡಿಗೆಗಳ ಅನ್ನದ ಎಲ್ಲಾ ಗಡಿಗೆಗಳು ಅನ್ನ ಎಷ್ಟು ಉಳಿತದ ಅಟ್ಟೆಲ್ಲ ಮಣ್ಣಾಗ ಹಾಟಿ ಮುಚ್ಚಿಡ್ತಾರ ಮಳೆ ಜಾತ್ರೆಗೆ ಅದು ತಗೊಂಡು ನೋಡಿದ್ರೆ ಏನೋ ಸುಡ್ತಿರ್ತದೆ ಇನ್ನೂ ಆದ್ರೂ ಪವರ್ ನಡೀತದಲ್ಲಿ ಅದು ಹಳೆ ಚೈತ್ಯನ ಎಲ್ಲ ವಿಚಾರ ಕೊಟ್ಟು ಮಾತನಾಡ್ರಿ ನಾಲ್ಕು ಬುಕ್ಕಗಳನ್ನ ಓದಿ ಅಭ್ಯಾಸ ಮಾಡಿರಿ ಇಲ್ಲ ತಲ್ಲ ಯಾವ ಪಳೆಯದೊಳಗೆ ಯಾವ ಉದಾಹರಣೆ ಕೊಡ್ಬೇಕು ಅನ್ನೋದು ಇದನ್ನ ಮೊದಲು ಕಲಿರಿ ಪಕ್ಕ ಕಲ್ಕೋರಿ ನಮ್ಮ ಸಿಂಧಿಗೆ ಬೋತಾಳ ಮಾಸ್ತರ್ ಅವರು ಹೇಳಿದ್ರು ಯಾರು ಹೇಳಿದ್ರಿ ಬೋತಾಳ ಮಾಸ್ತರ್ ನಾ ಹೇಳ ನಾ ಹಾರತಕ್ಕಂತ ದಾಟಿ ಯೂಟ್ಯೂಬ್ ನಾಗ ಸರ್ಚ್ ಮಾಡಿದ್ರೆ ಸಿಗಬೇಕಾದ್ರೆ ಅಂತ ದಾಟಿಗಳನ್ನ ತವೆಲಾರ ಕೇಳ್ರಿ ಅಂತಕ್ಕಂತ ವಿಚಾರ ಹೇಳಿದಾಗ ಕಂಡಾಳ ಘಾಟದೊಳಗ ಯಾವ ಕುರಿಯ ಕೈ ಒಬ್ಬ ದಾರಿ ತೋರಿಸೋದತ್ತ ಮೊದಲವ ದಾರಿ ತೋರಿಸಿ ಹಿಂದ್ರಾಡಿ ಇಂಜಿನಿಯರಿ ರೋಡ್ ಮಾಡ್ದತ್ತ ಹೌದು ನಿನಗ ಪಕ್ಕ ಗೊತ್ತಿಲ್ಲ ಪೂಜಾರಿ ಅತ್ರಿ ಪೂಜಾರಿ ಪೂಜಾರಿ ದಾರಿ ತೋರಿಸಲ್ಲ ಕುರಿಗಳು ದಿನ ಅಡ್ಡಾಡಿ ಅಡ್ಡಾಡಿ ದಾರಿ ಬಿದ್ದಿತ್ತಲ್ಲಿ ಕುರಿ ಸಾಲಿನ ಹೋಗಿ ಹೋಗಿ ದಾರಿ ಬಿದ್ದಿತ್ತು ಅಪ್ಪ ಅದು ಕುರಿ ಅಂತ ಜ್ಞಾನ ಮನುಷ್ಯರಲ್ಲಿಲ್ಲ ಹೌದು ಇದನ್ನ ಪಕ್ಕ ಅರ್ಥ ಮಾಡ್ಕೋ ಕುರಿಗಳ ಮೈಲ ಹೊಚ್ಚಿದ್ದು ಗುಡ್ಡು ಸೊಟ್ಟ ಹಾಕಿ ಕುರಿಗಳ ಹಿಂದೆ ಬರೇ ಕಾಯ್ಕೋತ ಹೋಗೋ ಗೊತ್ತಿಲ್ಲ ದಾರಿ ಹೌದು ಗೊತ್ತಿಲ್ಲ ಯಾರು ದಾರಿ ತೋರಿಸಾರ ಅನ್ನೋದು ಮೊದಲು ಪ್ರತಿಜ್ಞೆ ನಮ್ಮಲ್ಲಿ ಪ್ರಜ್ಞೆ ಬೇಕು ಹೌದು ಏನು ತೋರಿಸಾರ ದಾರಿ ಅದಕ್ಕ
ಅರಿವಂತಕ್ಕಂತ ನೀ ಜನ್ಮ ಹೊತ್ತು ಬಂದವಂದ್ರ ನಾ ಯಾವ ಮಾತು ಮಾತಾಡ್ರಿ ಏನಾಗ್ತದ ಅನ್ನೋದು ಇದನ್ನ ಮೊದಲು ಮನುಷ್ಯನಲ್ಲಿ ಬೇಕಾಗ್ತದ. ಇರಬೇಕು ಚಲ ಇರಬೇಕು. ಇದ ಹೇಳಿದ್ರು ಯಾರು ಹೇಳಿದ್ರು? ಶಾಪುರ ತಾಲೂಕೊಳಗೆ ಯಾರೋ ಒಬ್ಬರು ಮಾತ್ಮರು. ಹೌದು. ಹಾ, ಯಾನ ಒಳ್ಳ ಕೊಟ್ಟ ಹೊತ್ನಾಗ ಅರಿ ಹಾನು ಕಡಿಮಿತ್ತ ಒಳ್ಳ ಕಾನ್ನ ಕಡಿಮಿತ್ತ ಆ ಮಾತ್ಮರು ಆ ಮಾತ್ಮರೇ ಮರದ ಕಲ್ಲಿನ ಆಕಳ ಹಾಲು ಹಿಂದೆ ಹುಣಿಶಾರತ್ತ. ಮತ್ತೆ ಯಾವಾಗ ಹಾಲಂದ್ರೆ ಏನು ಏನಾಯ್ತು ಅರ್ಥ ಮಾಡ್ಕೊಳ್ರಿ. ಯಾವ ಉದಾಹರಣೆ ಕೊಟ್ರಿ ಹಿಡ್ಕೊಂಡ್ರಿ ಪಾಲು ನಿಮ್ಗೆ ತರಕಾರ ಆಯ್ತು ನನ್ನ ಭಾರ ಇತ್ತು. ನೀವು ಇಟ್ಟು ಹುಣಿಸ್ಕಳಿಸ್ಬೇಕಾಗಿತ್ತು. ಮತ್ತೆ ಕಲ್ಲಿನ ಆಕಳ ಹಾಲ ಹತ್ತರದ ಯಾಕಲ್ಲಿ ಮತ್ತೆ ಹಾಲಕ್ಕೆ ಬಂದು ಅಲ್ಲಿ ಹುಣಿಸ್ಬೇಕು ಯಾಕಾಯ್ತು? ಹೌದು, ಇಲ್ಲಿ ಸ್ವಲ್ಪ ಸಮಾಧಾನ ಶಾಂತತೆ ಅಂತ ಬರ್ರಿ. ಹೌದು, ಇಲ್ಲಿ ಏನಾಗಿದೆ ವಿಷಯತೆ ಕೇಳಿದ್ರ ಅನ್ನ ಇಲ್ಲರೆ ಬದುಕಿದವರನ್ನ ತೋರಿಸ್ರಿ ಅಷ್ಟೇ. ಹೌದು, ನನ್ನ ವಾನ್ ಹೆಂಗ ನೋಡ ಹೆಂಗದ್ರಿ ಅನ್ನ ಇಲ್ಲಾರ್ದಾರೆ ಬದುಕದವರು ಬದುಕದವರು ಅನ್ನ ಇಲ್ಲಾರ್ರಿ ಅವರು ಈ ಭೂಮಿ ಮ್ಯಾಲ ಹೆಂಗಾದ್ರ ಅಂತಕ್ಕಂತ ಅಂತ ಉದಾಹರಣೆ ಕೊಡ್ರಿ. ನಿಮ್ಗೆ ಸಮರ್ಥ ಆಗಿರ್ತಕ್ಕಂತ ಉದಾಹರಣೆಗೆ ಬಂದು ತಟ್ತದ. ಹೌದು, ಮನುಷ್ಯ ಇದು ಅನ್ನ ಇದ್ರೆ ಇದು ಶರೀರ ಜಡ ಶರೀರ ನಿಂದಿರ್ತದ. ಹೌದು, ಅನ್ನ ಇರ್ಲಿಕ್ಕ ಮರ್ಚಕೊಂಡು ಬೀಳ್ತದ. ನಿನ್ನ ವಿದ್ಯೆ ಯಾನು ಮಾಡಕ್ ಬರಲ್ಲ. ಹೌದು, ಮರಿತು ಬಿದ್ದಿರ್ತಕ್ಕಂತ ದೇಹಕ್ಕೆ ಎಬ್ಬಿಸಿ ನಿಂದಿಸ್ತದ ವಿದ್ಯೆ ಎಲ್ಲ ಎದುರಿಸುದಿಲ್ಲ ಎಂದರ್ಸಂಗಿಲ್ಲ. ಹಣ್ಣ ಇದ್ದಾಗ ಮಾತ್ರ ಇದು ಜಡದಯ ನಡೀತದ. ಹೌದು, ಚಲಾವಣೆ ಹಾಕದ ಜೀವಾತ್ಮ ಚಲಾವಣೆಯಲ್ಲಿರ್ತಾನ. ಬಂದ್ರೆ ಬರೋ ಊಟ ಹೊಡೆದಾರ ಊಟ ಹೊಡೆದ ಬಂದಿನ ಹಾಡ್ಲಿಕ್ಕತ್ತಾರ. ವಿದ್ಯೆ ಇದ್ರು ಸುದಕ್ಕೆ ಸುಮ್ ಬರ್ರ ಡೈರೆಕ್ಟರ್ ಹಾಡ್ಬೇಕಾಗಿತ್ತು. ಇದ್ರ ವಿಚಾರ ಮಾಡು. ಊಟ ಕೂಡ ರೂಪಾಯಿ ನಾವು ಅದು ಹಾಡಿದ ಸುದ್ದಿಗೆ ತಾಲೂಕದ ಬ್ಯಾಂಕ್ ಕೊಡದಾಗ ಮೊದಲು ಊಟ ಮಾಡ್ತೇವೆ ಜನ. ಯಾಕಂದ್ರು ರಗಡ ವಿದ್ಯೆ ಇತ್ತಾರ ಬರ್ರ ಹಾಡ್ಬೇಕಾಗಿತ್ತು. ವಿದ್ಯೆ ನಂಗೆ ಹಾಡ್ಬೇಕಾಗಿತ್ತ ಹೇಳಿದ್ರು. ಮನುಷ್ಯನಲ್ಲಿ ವಿದ್ಯೆ ಬೇಕು ಮೊದಲ. ವಿದ್ಯೆ ಅಂತಕ್ಕಂಥದ್ದು ಹೆಂಗದ ಅಂತಕ್ಕಂಥದ್ದು ಅದಕ್ಕ ಉದಾಹರಣೆ ಕೊಟ್ರ ಅನ್ನದ ವ್ಯವಹಾರ ಅದ್ರಾಗ ಬಂದಿರಬಾರ್ದು. ಒಟ್ಟೆ ಬಂದಿರಬಾರ್ದು ಬಳಸಿರಬಾರ್ದು. ಅದಕ್ಕ ಸಲಾಪುರದ ಶಬ್ದ ರಾಮ ಅಜ್ಞಾನದ ಒಳಗಿದ್ದಾವ. ಹೌದು, ಎದರಾಗಿದ್ದ ಅಜ್ಞಾನದೊಳಗ ಅಜ್ಞಾನದೊಳಗಿದ್ದಾವ ಜ್ಞಾನದಾಗ ಇದ್ದಿದ್ದಿಲ್ಲ. ಹೌದು, ಇದ್ದಿದ್ದಿಲ್ಲ. ಅಂತ ಸಂದರ್ಭದೊಳಗೆ ಅಡವಿಯೊಳಗೆ ದನಗಳನ್ನ ಕಾಯ್ತಿದ್ದ. ಹೌದ್ರಿ, ಕಾಯ್ತಿದ್ದ. ಆ ಸಂದರ್ಭದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಬಂದು ಭೇಟಿ ಕೊಟ್ಟ. ಅನ್ನ ಮೊಸರ ಬುತ್ತಿ ಉಣತೀನಿ ಹಸಿವಾಗಿ ತಂದು ಕೊಡು ಅಂದ. ಅನ್ನ ಮೊಸರ ಬುತ್ತಿ ತಂದು ಕೊಡು ಅಂದ. ಮನೆ ಬೇಡ ಬಂದ ಮಗ ಮಾತಾಡಿ ಮಗ ತಾಯಿ ಕೇಳ್ತಾನ ಅನ್ನ ಮೊಸರ ಬುತ್ತಿ. ಮಹಾತ್ಮ ಬಂದಾನ ಹೊಲದಾಗ. ಹೌದ್ಯವ ಅನ್ನ ಮೊಸರ ಬುತ್ತಿ ನೀ ಈಗಿನ ಈಗ ಮಾಡಿ ನನ್ನ ತಲೆ ಮೇಲೆ ಇಟ್ಟಳೆ. ಓಡಿ ಹೋಗಿ ಆ ಪುಣ್ಯಾತ್ಮ ಉಣಸ್ತಿನ ತಿಳ್ಕೊಂಡು ಮಗು ಮನೆಗೆ ಓಡಿ ಬಿಟ್ಟು. ಹೌದು, 8 ವರ್ಷದ ಆದರೂ ಸಹಿತ ಅವನ ಬಾಯಿಯಿಂದ ಮಾತುಗಳು ಬಂದಿರಲಿಲ್ಲ. ಹೌದು, ಸೋಲಾಪುರ ಶುದ್ಧರಾಮ ಮನೆಯಾಗ ಬಂದ ತಾಯಿಗೆ ಮಾತಾಡಿದಾಗ ತಾಯಿಗೆ ಅಕ್ಕಿಗೆ ವಿಶ್ವಾಸ ಬತ್ತಿ. ಅವ್ರಿಗೆ ಮಹಾತ್ಮನ ಭೇಟಿಯಾಗ್ಯಾರ ಅಂದ್ರ ದೇವರು ಭೇಟಿಯಾಗ್ಯಾರ ತಿಳ್ಕೊಂಡು ಅವಸರ ಅನ್ನ ಮೊಸರ ಬುತ್ತಿ ಕಟ್ಟಿ ಮಗನ ತಲೆ ಮೇಲೆ ಇಟ್ಟರು. ಮಗ ಓಡುತ್ತಾ ಓಡುತ್ತಾ ಬಂದು ನೆವಣಿ ಹೊಲದಾಗ ಬಂದು ನೋಡ್ದ ಮಹಾತ್ಮ ಮಾಯ ಹೋಗಿದ್ದ. ಎಲ್ಲಿ ಹೋದವರು ಉಡಿಸಲಾರ ಬಿಡುವರೆ ತಿಳ್ಕೊಂಡ ಜಂಗಮಡದವರು ಶ್ರೀಶೈಲ ಪರ್ವತ ಹತ್ತಿ ಹೋದ. ಶ್ರೀಶೈಲ ಹುಡುಕಾಡ ಎಲ್ಲಿ ಸಿಗಲಿಲ್ಲ. ಕೊನೆಯೇನೆ ಅನ್ನ ಮೊಸರ ಬಿಟ್ಟು ಉಳ್ಳಿಲ್ಲ ಅಂದ್ರೆ ನಾ ಪ್ರಾಣ ಬಿಡ್ತಾ ಅಂತ ಕಮರಿ ಕೊಳದ ಮೇಲೆ ಹೋಗಿ ಹಿಂದಕ್ಕೆ ಸರದ ಮುಂದೆ ಜಿಗಿತಿದ್ದ. ನೀ ಉಳ್ಳಿಲ್ಲ ಅಂದ್ರೆ ನಾ ಪ್ರಾಣ ಕೊಡ್ತಾ ಇತ್ತು. ಮಗ ಯಾವಾಗ ಜಿಗಿತ್ತು ಅವಾಗ ಬಂದ ಭಗವಂತ ಕೈ ಹಿಡ್ದಾನ ಎತ್ತಿ ಅನ್ನ ಉಣಸಲಕ್ಕೆ ಹೋಗಿ ಭಗವಂತನ ಪ್ರತ್ಯಕ್ಷ ಮಾಡಿಕೊಂಡಾನ ಸಿದ್ದರಾಮ. ಬರ್ಬೇಕಾಗಿತ್ತು. ಇನ್ನೊಂದು ಮಾತಾಡ್ತ ಯಾರು ಹೇಳಿದ್ರಿ? ಸಮುದ್ರ ಮಥನ ಮಾಡುವಂತ ಕಾಲದಲ್ಲಿ ಹೌದು ಆ ಸಮುದ್ರದೊಳಗ ಅಮೃತ ಉತ್ಪತ್ತಿ ಆಯಿತು. ಹಾಗಾದ್ರಿಪ್ಪ ಏನ ಅಮೃತ? ಅದಕ್ಕೆ ಪೂರ್ವದಲ್ಲಿ ವಾಸುಕಿ ಹಾವ ಕಾಲಕೋಟಿ ವಿಷ ಕರಿತು. ಹೌದು, ಆ ವಿಷದಿಂದ ಜಗತ್ತೆಲ್ಲ ಸುಡ್ತಾ ತಿಳ್ಕೊಂಡು ಓಡಿ ಬಂದ ಪರಮಾತ್ಮ ಅದನ್ನ ಗಂಟಲಲ್ಲಿ ಹಿಡ್ಕೊಂಡ ನೀರು ಕಂಠಾದ. ಹೌದ್ರಿಪ್ಪ. ಹೌದು, ಮೊನ್ನೆ ದೇವತರು ಮತ್ತು ದೈತರು ಮಂಡಲ ಪರ್ವತ ಕೊಡಗಲ ಮಾಡಿ ಸಮುದ್ರ ಮಥನ ಮಾಡುವಂತ ಸಂದರ್ಭ ಒಳಗೆ ಆ ಸಮುದ್ರದಲ್ಲಿ ಏನಾಯ್ತು? ಅಮೃತ ಉತ್ಪತ್ತಿ ಆಯಿತು. ಹೌದಲ್ರಿಪ್ಪ, ಅಮೃತ ಉತ್ಪತ್ತಿ ಆಯ್ತು. ಆ ಅಮೃತ ಎಲ್ಲ ವಿಷ್ಣು ದೇವರ ತನ್ನ ಬರಡಿ ಒಳಗೆ ಹಾಕೊಂಡು ಎಲ್ಲ
ದೇವಾನ ದೇವತೆಗಳಿಗೆ ಅಂತಾನೆ ಪಂತಿ ಒಳಗೆ ಕೊಟ್ಟು ನೀಡಿ ಕೊಟ್ಟು ನಿಂತ ಹೌದಲ್ರಿಪ್ಪ ಆ ಅಮೃತ ಒಳಗೆ ಎಂತ ಶಕ್ತಿ ಅಂತ ಅಂದ್ರೆ ಆ ಅಮೃತ ಹೊಂದ್ರೆ ಅಮರ ಆಕ್ಕಿದ್ರು ಜಗತ್ನೊಳಗ ಅಮೃತ ಹೊಂಡ ಅಮರ ಅಮರ ಆಕ್ಕಿದ್ರು ಹೌದು ಹಾಕಿದ್ರಪ್ಪ ಹಾಕಿದ್ರು ದೇವರತ್ರ ತಂದು ಕೊಟ್ಟರು ದೈತ್ರ ತಂದು ಕೊಟ್ಟರು ಇಲ್ಲಿ ವಿಷ್ಣು ದೇವರ ಬಂದು ನೀಡ್ಲಿಕ್ಕಂತ ಹೌದ್ರಿಪ್ಪ ಸೌರ ಚಂದ್ರರ ಮೊದಲು ಕೊಟ್ಟ ರಾಹು ಕೇತು ಅಂತ ಇಬ್ಬರು ರಾಕ್ಷಸ ಕೊತ್ತಿದ್ರು ಬಂದು ತೊಡಗಿದೆ ಹೌದು ಹೌದು ರಾಕ್ಷಸರು ರಾಕ್ಷಸರು ಗೊತ್ತಿದ್ರು ಹೌದು ಏನಾಯ್ತ್ರಿ ಅವರ ಸೂರ್ಯ ಚಂದ್ರ ನಿಮ್ಮನ್ನು ನಮ್ಮ ಸಾಲಗಳ ರಾಕ್ಷಸ ಕೊಟ್ಟಾರ ತಿಳ್ಕೊಂಡು ವಿಷ್ಣು ದೇವರು ಹೇಳಿದಾಗ ವಿಷ್ಣು ನಿಡುವಂತ ಸೌಟಿಲೆ ಹೊರದ ಇಲ್ಲಿ ಎರಡು ಭಾಗ ಆಯ್ತು ಅಂದಿನ ಹಿಂದಿನ ತರ ಗ್ರಹಣ ಕಾಡ್ತದ ಜಗತ್ತಕ್ಕೆ ಗ್ರಹಣ ಯಾಕೆ ಹಿಡಿತಂದ್ರೆ ಅದು ರಾಹು ಕೇತು ಅಂತಕ್ಕಂಥದ್ದು ಆ ಸಮುದ್ರ ಮತ್ತನಕ್ಕೆ ಮಾಡೋ ಕಾಲಕ್ಕ ಹೌದ್ರಿ ಹೌದು ಆ ಸಮುದ್ರ ಹುಟ್ಟಿರ್ತಕ್ಕಂತ ಅಮೃತ ಪಾನವನ್ನು ಒಂದು ದೇವರ ದೇವತೆಗಳಲ್ಲ ಅಮರರಾಗ್ಯಾರ ನಿಮ್ಮ ವಿದ್ಯಾ ಉಂಡು ಜಗತ್ನೊಳಗೆ ಯಾರು ಅಮರರಾಗ್ಯಾರ ಅಂತಕ್ಕಂಥದ್ದು ಉದಾಹರಣೆ ಮುಂದಿನ ಸಂಧಿಗೆ ವಿದ್ಯಾ ಉಂಡು ಯಾರ ಬದುಕಾರ ಯಾರು ಎಲ್ಲೂ ಮಾಡ್ಯಾರ ಅಮರಾಗಿರ ಇನ್ನೊಂದು ಮಾತಾಡ್ತ ಹೌದು ಇಲ್ಲಿ ಅನ್ನ ಉಳ್ಳದ ಜಗತ್ತಲ್ಲದ ಜೀವಿಗಳೆಲ್ಲ ಹೌದು ಬಾಗಲಕೋಟೆ ಲಡ್ಡು ಮುಟ್ಟ ಯಾರು ಮಾಡಲು ಬಾಗಲಕೋಟೆ ಲಡ್ಡು ಮುತ್ತ ಲಡ್ಡು ಮುಟ್ಟನಲ್ಲ ಜ್ಞಾನ ಇರಲಿಲ್ಲ ಜಗತ್ತೊಳಗೆ ಹೆಚ್ಚರಂತೆ ಬಂದು ಈ ಜಗ ನೋಡಿ ಹೋಗಿದ ಬಾಗಲಕೋಟೆ ಲಡ್ಡು ಮುತ್ತ ಹೌದ್ರಿಪ್ಪ ಹೋಗಿದ್ದ ಹೌದು ಎಂತ ನೀರು ಕುಡಬೇಕು ಎಂತ ಅನ್ನ ಉಡಬೇಕು ಎಂತ ಪದಾರ್ಥ ಉಡಬೇಕು ಅನ್ನಂತದ ಅವನ ಜ್ಞಾನ ಇರಲಿಲ್ಲ ಇರಲಿಲ್ಲ ಬಾಗಲಕೋಟೆಯಾಗ ಬಚ್ಚಲು ಮೂರು ನೀರು ಕುಡಿದು ಜೀವನ ಮಾಡಿದ ಹೌದ್ರಿಪ್ಪ ಸಿಟ್ಟವರ ಅಂಗಡಿ ಒಳಗ ಕೈ ಹಾಕಿ ತಗೊಂಡು ತಿಂದು ಅದು ಈ ಮರ್ತ ಲೋಕದೊಳಗ ಕೀರ್ತಿ ಪತಾಕಿಯನ್ನು ಹಾರಿಸೋಗಿದ ಅವನಲ್ಲಿ ಜ್ಞಾನ ಇರಲಿಲ್ಲ ಕರೆ ಅನ್ನಿಲ್ಲ ಬದುಕಲಿಲ್ಲ ಅವನು ಅದು ಗುರುದಾರ ಹಾಕೊಳ್ಳಿ ಹೌದಪ್ಪ ಹೌದಪ್ಪ ಒಟ್ಟು ರುಮಾರು ಬೆಸ್ತಿರಿ ಭಾರಿ ಅದನ್ರಿ ಕೈ ಕೊಟ್ಟಣ್ರಿ ಇದು ಕುಸ್ತಿ ಹಿಡಿಯೋ ಒಂದೇ ಉಳಿತದ ಮಾಸ್ತರ ಶಾಖ ಮುಗಿಸ್ರಿ ಹಾಲು ಮತ್ತೊಂದು ಪ್ರಶ್ನೆ ಮಾಡಿ ಹಾ ಓಕೆ ಮರೆ ಹೌದು ಹಾ ಎಲ್ಲರೂ ಬಾಗಲಕೋಟೆ ಲಡ್ಡು ಮತ್ತೆ ಅನ್ನಿಲ್ಲದ ಬದುಕಲಿಲ್ಲ ಕರೆ ಹೌದು ಜ್ಞಾನ ಇಲ್ಲದೆ ಬದುಕಿದ ಜಗತ್ನೊಳಗ ನೀವು ಯಾರು ಉದಾಹರಣೆ ಕೊಡ್ತೀರಿ ನಮ್ಮ ಶರಣ ಸರ್ ಅವರ ಹೌದು ಮುಂದಿನ ಸಂಧಿಗೆ ಬಂದು ಅನ್ನಿಲ್ಲಾರದೆ ಜ್ಞಾನದಿಂದ ಜಗತ್ತಲ್ಲದ ಬದುಕೇನ ಅನ್ನ ಒಂದು ತುತ್ತ ಸಹಿತ ಉಳ್ಳಾರೆ ಉಳ್ಳಾರೆ ತಾಯಿ ಗರ್ಭದಿಂದ ಭೂಮಿಗೆ ಬಿದ್ದ ನಡೆದು ಯಾರು ಮುಪ್ಪ ವಯಸ್ಸು ಆಗುತ್ತೆ ನೋಡೋ ಯಾರು ಒಂದದೇ ಒಂದು ಅಗಲ ಅನ್ನ ಮುಟ್ಲಾರ್ರೆ ಈ ಜಗತ್ತೊಳಗೆ ಜ್ಞಾನ ಉಂಟು ಜಗತ್ತೊಳಗೆ ಜ್ಞಾನದ ದೀಪ ಹಚ್ಚಿ ಹೋಗ್ಯಾರಲ್ಲ ಅಂತವ್ರು ಉದಾಹರಣೆ ಕೊಟ್ಟೆ ಅಂದ್ರ ಈ ತಲಸಂಗ ಗ್ರಾಮದ ಹಿರಿಯರೆಲ್ಲ ತಾಲೂಕು ಕೊಟ್ಟವ್ರ ಸಂಗತ್ ನಾನು ಹೌದಲ್ಲ ಬಹಳ ಮಾತಾಡಿದ್ರಲ್ಲ ಹೌದು ಇಲ್ಲಿ ಹಾಲು ಮತ್ತೊಳಗೆ ಒಂದು ದರ್ಶನ ರೂಪದೊಳಗೆ ಒಂದು ವಿಷಯ ಚರ್ಚೆ ಮಾಡ್ರೆ ತಿಳಿಯಾರ ಯಾರು ಕೇಳಿದ್ರಿ ವಿಷಯ ನಾವೇನ ಬಹಳ ಬಲ್ಲವರಲ್ಲ ಅಕ್ಕಸ ಪುರಾಣ ಪಂಡಿತರು ನಾವಲ್ಲ ನಾವಲ್ಲ ಹೌದು ಬಂದಂತದ್ದು ಸುಮ್ಮ ರೋಪ್ ಮತ್ತಾನ ಬುಕ್ ನಾನು ಒಂದು ನಾಲ್ಕು ಅಕ್ಷರ ಓದಿ ಸಾಹಿತ್ಯ ಬರೆದು ಅಟ್ಟೆ ಕಲಿತುಕರೆ ಹೌದು ಬುಕ್ ನಲ್ಲಿ ಪುರಾಣ ಗ್ರಂಥಗಳು ಹೊಳಶಾಡತಕ್ಕಂತ ಆ ಸಂಗ್ರಹ ಮಾಡಿರ್ತಕ್ಕಂತ ಶಬ್ದಗಳು ನಮ್ಮಲ್ಲಿಲ್ಲ ನಮ್ಮ ಸ್ವರ್ಣದ ಶರಣ ಗುರುಗಳು ಹೌದು ಹಲವಾರು ಬುಕ್ಗಳನ್ನ ಓದಿ ಮಾಡಿ ಅಧ್ಯಯನ ಮಾಡಿ ಅವರು ಕೂಡ ನಾಲ್ಕೈದು ಬುಕ್ಗಳನ್ನ ತಯಾರು ಮಾಡಿ ಪ್ರಿಂಟ್ ಮಾಡಿ ಜಗತ್ತದ ಓದಕ್ ಬಿಟ್ಟಾರ ಹೌದು ಅರಿವೊಂದು ಪ್ರಶ್ನೆ ಕೇಳಿದ್ರು ನಾವು ಯಾರು ಕೇಳೋದ್ರಿಪ್ಪ ಅವರಿಗೆ ಯಾರು ಕೇಳೋದ್ ಕೇಳಿದ್ರ ಕೇಳೋದ್ರಿ ಬಾರಾಮತಿ ಗೌಡರಿಗೆ ಕಿಲ್ಲಾರಿಗಳು ಹೌದು ಯಾರಿಗೆ ಬಾರಾಮತಿ ಗೌಡರಿಗೆ ಕಿಲ್ಲಾರಿಗಳು ಬಾರಾಮತಿ ಗೌಡರಿಗೆ ಕಿಲ್ಲಾರಿಗಳು ಯಾರ ಕಾಲಿಗೆ ಬಂದು ಇದು ಬಹಳ ಸ್ಪಷ್ಟವಾಗಿರ್ತಕ್ಕಂತ ವಿಷಯ ಹೌದು ಬಹಳ ಮಂದಿ ಬಹಳ ತರ ಹೇಳ್ತಾ ಕರೆ ಅದು ನೀವು ಲೇಖವಂತರು ಮೇಲಾಗಿ ವಿದ್ಯಾವಂತರು ಪುರಾಣಕಾರರು ಇದಕ್ಕೆ ಇದೇ ಸತ್ಯ ಐತೆ ಅಂತ ಮಾತು ನೀನು ನಮ್ಮ ಶರಣ ಸಾರ್ ಅವರು ಮುಂದಿನ ಸನ್ನಿಗೆ ಬಂದು ಇದನ್ನು ಬಿಟ್ಟು ಮತ್ತೆ ಉಳಿದ ವಿಷಯಗಳೆಲ್ಲ ತಪ್ಪದ ಇದೇ ಕರೆಕ್ಟ್ ಅಂತೇಳಿ ನೀ ಹೇಳಿದ್ರ ಈ ತಲಸಂಗ ಗ್ರಾಮದವರು ಮಾಸ್ತಾರ ಹೇಳಿದೆ ಬರೋಬರ ಎತ್ತಂದ್ರೆ ಇವತ್ತಿನ ಹಿಡ್ಕೊಂಡು ತಲಸಂಗ ಗ್ರಾಮದ ವಿಷಯ ಮತ್ತೆ ಮುಂದೆ ನೋಡ ಪ್ರಸ್ತಾವನೆ ಮಾಡಿದ್ರು ಹಂಗಾಯ್ತು ಯಾವ ವಿಷಯ ಹೇಳ್ತ ಬಾರಾಮತಿ ಗೌಡರಿಗೆ ಚೆಲ್ಲಾರಿಗಳು ಯಾರ ಕಾಲಿಗೆ ಬಂದು ಹೌದು ಅಂತಕ್ಕಂಥ ಒಂದು ಪ್ರಶ್ನೆ ಅದ ಹೌದು ಮುಂದಿನ ಸಂಧಿಗೆ ಬಂದು ವಿಸ್ತಾರವಾಗಿ ತಾವೇ ಹೇಳ್ತಾರಂತಕ್ಕಂಥ ಭರವಸೆ ಇಟ್ಟುಕೊಂಡು ನಮ್ಮ
ಶಿಂದಗಿ ಬೋತಾಳ ಮಾಸ್ತರ್ ಅವರು ಹೇಳಿದ್ರು. ಏನ್ ಹೇಳಿದ್ರಿ ಅವರು? ಅಲ್ಲಿಗೆ ಬಿಟ್ಟೆ. ಯಾರ ಮಾಡಿರ್ತಕ್ಕಂತ ದಾಟಿ ಮಾಡಕ್ ಸರಳ ಅಲ್ಲ. ಅಂತ ಮಕ್ಕಳು ನಾವಲ್ಲ, ನಮ್ಮದೇ ಆಗಿರ್ತಕ್ಕಂತ ಸ್ವಂತ ದಾಟಿ ಬರಿತೀವಿ ಅಂತ ನಾನು ನಾಲ್ಕೈದು ಪದಗಳು ದಾಟಿ ಬರೆದು ಬಿಟ್ಟಿದ್ದ. ಹೌದು, ಅದೇ ನಮಗ್ ಹೊಸದಲ್ಲ. ಹೌದಾ? ಉದ್ದೇಶ ಯಾಕೆ ನೀವ್ ಈ ಮಾತನ್ನ ಇಲ್ಲಿ ಬಳಸಿನ ಅಂತ ಕೇಳಿದ್ರ, ಹಾಡ್ತಕ್ಕಂತ ದಾಟಿ ಅದು ಅದು ಶರಣಗಳು ಲಯ ರಾಗ ಸ್ವರ. ಆ ಮೊದಲು ಯಾರು ಹಾಡ್ಯಾರ ಗಾಯಕರ ಔರಂಗ ನಮ್ದು ಐತೋ ಅಥವಾ ಡಿಫ್ರೆಂಟ್ ಆಗೈತು ಅನ್ನೋದು ಜನ ಕಾಟ ಮಾಡಬೇಕು. ಅದಕ್ಕೆ ಶಾಣೆ ತನತ್ತಾರ. ದಾಟಿ ಇದ್ದಂಗ ಹಾಡು ಅದಕ್ಕೆ ಶಾಣೆ ತನತ್ತಾರ. ಎಲ್ಲಿದೋ ಒಂದು ಮಾರಾಟ ರ್ಯಾಲಿ, ಒಂದು ಪಂಜಾಬ್ ರ್ಯಾಲಿ, ಎರಡು ನುಡಿ ತಗೊಂಡು ಅದಕ್ಕೆ ನಾಲ್ಕು ಯಾವ್ರ ಸೇರಿಸಿ ಹಾಡಿದ್ರೆ ಅದಕ್ಕೆ ಶಾಣ್ಯಾರ ಅನ್ನಂಗಿಲ್ಲ. ನಿಮ್ ಮನಸ್ಸಿಗೆ ಬಂದಾಗ ಹಾಕೋತೀರಿ ಅದ್ರಾಗ. ಹಂಗಿರಂಗಿಲ್ಲ. ಇಲ್ಲಿ ಯಾವ್ರ ಫಿಲಂ ಅದನ್ನ ಒಂದು ರೆಕಾರ್ಡ್ ಬಾರಣವರಿಕಲ್ ನಾಗರ ಮತ್ತೆ ಮತ್ತ ಬಳಗಾನವ್ರ ನಂದಣ್ಣ ಮಾರ ಇವರೆಲ್ಲಾರ ಹುಚ್ಚರನ್ ಕಲಮೇಶ್ ಮಾಸ್ತರ್ ಗೋರ್ಲಿಂಗ್ ಮಾಸ್ತರ್ ಇವರೆಲ್ಲ ಹುಚ್ಚರನ್ನಂಗೈತಲ್ಲ ನಿಮ್ ನಿಮ್ ಲೆಕ್ಕದಾಗ. ವಿಚಾರ ಮಾಡ್ಬೇಕು. ಇಲ್ಲಿ ಪುರಮನೊಳಗೊಂದ ರೆಕಾರ್ಡ್ ಹಾಡ್ಯಾರ, ಆ ರೆಕಾರ್ಡ್ ತಗದ ಬೆಳ್ಳಿನ ಪದ ಹಾಡ್ರ ಅದಕ್ಕ ಅದಕ್ಕ ಆ ಅಳತಿ ಮಾಡಿದ ಅಟ್ಟೆ ಕರೆಕ್ಟ್ ಆಗಿರ್ಬೇಕು. ಸೇಮ್ ಪಿಕ್ಚರ್ ಹೆಂಗ್ ಹಾಡ ಹಂಗೆ ಹಾಡಿದ್ರಪ್ಪ ಭೂತಾಳ ಮಾಸ್ತರ್ ಅಂತಂದ್ರೆ ಅವಾಗ ನಿನಗೆ ಬೆಲೆ ಬರ್ತದ. ನಿಮ್ಮ ಮನಸ್ಸಿಗೆ ಬಂದಾಗ ಅದ ತಗೊಂಡು ಮನಸ್ಸಿಗೆ ಬಂದಾಗ ಮುರಿದು ಮನಸ್ಸಿಗೆ ಬಂದಂಗ ದಾಟಿ ಮಾಡಿ ಅದು ಹಾಡಿದ್ರೆ ನಿಮ್ಗೆ ಅದಕ್ಕೆ ತಪ್ಪು ಹಾಡ್ತಿರೋ ಏನು ಸರಿ ಹಾಡ್ತಿರೋ ಅದು ನಿಮಗೆ ಗೊತ್ತ, ದೇವರಿಗೆ ಗೊತ್ತ, ಜನರಿಗೆ ಗೊತ್ತದು. ಹೌದು, ಸ್ವಂತ ದಾಟಿ ತಯಾರು ಮಾಡಿ ಹಾಡಿದ್ರ ಶಾರ್ಟ್ ಮಾಡಿ ಶಾರ್ಟ್ ಮಾಡಿ ಏನ್ ದಾಟಿ ಹಾಡ್ತಾರ. ಈಗ ಹಸಿರು ಗಾಜಿನ ಬೆಳೆಗರು ಎಲ್ಲಾ ಹೆಣ್ಣು ಮಕ್ಕಳನ್ನ ಕೂಡ ಹಸಿರು ಗಾಜಿನ ಬೆಳೆಗಳು ತಾವೇ ಕೇಳಿ ಬಹಳ ಓಡ್ ಪಿಕ್ಚರ್. ಹೌದು, ಹಸಿರು ಗಾಜಿನ ಬೆಳೆಗಳತ್ತ ದಾಟಿ ಹಾಡ್ತಾ ಶೆಪ್ಪಿರಿಡಂಗೆ ಹಾಡಿರ್ತಕ್ಕಂತ ಏನ ಚಂದ ಹಸಿರು ಬಳಿ ನಿನ್ನ ಕೈಯಾಗ. ಹೌದು, ಅದು ಜನಪದ ತಂದು ನಮ್ ಡೊಳ್ಳಿ ಹಾಕಿದ್ರೆ ಅಟ್ಟೆ ಆಳತಿ ಆಗಿರ್ಬೇಕು. ನಾವು ಹೋಯ್ದ ಅದು ಜನಪದ ಹಾಕದ್ರ ಅಟ್ಟೆ ಆಗಿರೋದು ಅಟ್ಟೆ ಆಗಿರ್ಬೇಕು. ಅದಕ್ಕೆ ತಾರ ಶಾಣ್ಯತನ ಅತ್ತ. ಹೌದು, ನಿಮ್ಮನ್ನು ಸಾವಿರದ ಅಟ್ಟಿ ತೆಗೆದಣ. ಹೌದಾ? ಇಲ್ಲಿ ಹೇಳದಲ್ಲ ದೈಗೊಂಡಗೌಡರ ದರ್ಬಾರ ಬಾಳ ಹೊಸ ಟ್ರ್ಯಾಕ್ ಹಾಕಿ ಜನಪದರು ಕೊಟ್ಟು ಬಿಟ್ಟಿದ್ರು. ಹೌದು, ನೀವು ಜಗತ್ತು ತುಂಬಾ ದೀಪ ಚುಡಿಕಾಡ್ರಿ, ನೀ ಹತ್ತದ ಅಟ್ಟಿ ಸಿಕ್ಕರ ನಿಮಗ್ ಬಹುಮಾನ ಕೊಡ್ತಾನ. ಹಂಗದ ನೀವು ತಿಳ್ಕೊಂಡಿರಿ ನಮ್ಮಂಗ ದಾಟಿ ಯಾರು ತೆಗಲ್ಲ ಅಂತೇಳಿ. ನಿಮ್ಗ ಅಟ್ಟಕ್ಕೆ ನೀವು ಚಲೋ ಆಗಿರಿ, ಮಂದಿ ಅಟ್ಟಕ್ಕೆ ಚಲೋ ಆಗ್ಬೇಕು. ಇದೊಂದು ವಿಷಯ ಅದ. ಹೌದು, ಯಾರ ವಿಷಯ ಅದಕ್ಕೆ ನಾ ಬರತಕ್ಕಂತ ದಾಟಿ. ಹೌದು, ನಾವೊಂದು ಹೆಸರಿಟ್ಟು ದಾಟಿ ಹಾಡ್ದಂದ್ರೆ ಅದಕ್ಕೆ ಬೆಳ್ಳಿನ ಪದರು ಬೆಕ್ಕದಂಗ ನಾವು ಸವಾಲು ಕೇಳಿದ ಅವ್ರಿಗೆ. ಹೌದ, ಇಷ್ಟು ದಿನದಾಗ ನಮ್ಮ ದಾಟಿ ಬರಲು ಹಾಡಿದ್ರೆ ಅವ್ರಿಗೆ ಬಹುಮಾನ ಅದ. ಹೌದ, ಕರೆ ನೀವು ಬರ್ ದಾಟಿ ನನಗ ಅರ್ಧ ತಾಸ ಟೈಮ್ ಅಟ್ಟೆ ಅದ. ಹೌದ, ಅರ್ಧ ತಾಸ ನಾನು ನಿಮ್ಮದು ಪೇಡೆ ಅದ. ನಮ್ಮ ಜಗದ ಪೇಡೆ ಅದ ನನ್ನ ದಾಟಿ ನೀವು ಬರಬೇಕಾದ ನಿಮಗೆ ಮೂರು ತಿಂಗಳು ಅವಧಿ ಅದ. ಇರ್ಲಿ, ದಾಟಿ ಅವ್ರಿಗೆ ಹಾಕಿವ್ರಿಗೆ ಬೇಡ. ನಾ ನಿಮಗೆ ಏನಂದಿಲ್ಲ, ಜನರಿಗೆ ಹೇಳಕತ್ತ. ಸರ್ಚ್ ಮಾಡಿ ನೋಡಿದ್ರ ಅದು ಯೂಟ್ಯೂಬ್ ನಾಗ ಸಿಕ್ಕಿರ್ಬೇಕು. ನಿಮಗ್ ಎಂದಿಲ್ಲ ಅನ್ನೋ ಜನರಿಗೆ ಹೇಳಕತ್ತ. ಮನಸ್ಸಿಗೆ ಬಂದಾಗ ಹಾಡಿ 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 ನಮ್ಗೆ ತಕರ ಒಂದು ಸುಂದರವಾಗಿರ್ತಕ್ಕಂತ ಪದ್ಯ ಹಾಡಿ.